ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಐದು ನ್ಯಾಯಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಪ್ಪತ್ತೊಂದು ತೀರ್ಪಿನ ಪ್ರಾರಂಭದಲ್ಲಿಯೇ ಕಾಣುವ ದೃಷ್ಟಿಕೋನವು ಹೀಗಿದ್ದರೆ ಇಂದಿನ ಕಾಲದ ಸೂಚನೆಗಳು ಎಷ್ಟೋ ದುರ್ಲಕ್ಷಣವಾಗಿವೆ ಲಂಡನ್ ಸ್ಪೆಕ್ಟೇಟರ್ ಎಂಬ ಪತ್ರಿಕೆಯಲ್ಲಿ ಪ್ರಕಾಶಗೊಂಡ ಡಿಸ್ಕ್ವೈಟ್ ಆಫ್ ಯುರೋಪ್ ಯುರೋಪ್ ಖಂಡದ ಕಳವಳ ಎಂಬ ಲೇಖನವು ನಾವು ಕೆಳಕಂಡದ್ದನ್ನು ಉಲ್ಲೇಖಿಸುತ್ತೇವೆ ಯುರೋಪಿನಲ್ಲಿ ಪ್ರಸ್ತುತ ಚಾಲನೆಯಲ್ಲಿರುವ ಅವಿಶ್ರಾಂತಿಯ ಬಗ್ಗೆ ನಾವೇನು ಆರೋಪಿಸಬಹುದು ಇಟಲಿಯ ಕೆಲವು ಭಾಗಗಳಲ್ಲಿ ಈ ಪರಿಸ್ಥಿತಿಯು ಯುಕ್ತವಾದರೂ ಇದನ್ನು ಮುಖ್ಯವಾಗಿ ಯುರೋಪಿನಲ್ಲಿ ಈಗ ಚಾಲನೆಯಲ್ಲಿರುವ ನಿರಾಶಾವಾದದ ಅಲೆಗೆ ಆರೋಪಿಸಬಹುದು ಭಾಗಶಃ ಆರ್ಥಿಕ ತೊಂದರೆಯು ಭಾಗಶಃ ಈ ಲೋಕದಲ್ಲಿ ಪಕ್ಕನೆ ರಭಸದಿಂದ ಕಾಣಿಸಿಕೊಳ್ಳುವುದಕ್ಕೆ ಅರಾಜಕತೆಯೂ ಕಾರಣವಾಗಿದೆ ಎರಡನೆಯ ತೋರಿಕೆಯು ಇಂಗ್ಲೆಂಡ್ಗಿಂತ ಹೆಚ್ಚಾಗಿ ಆ ಖಂಡದ ಮೇಲೆ ಪ್ರಭಾವ ಬೀರುವುದಾಗಿದೆ ದೂರ ದೇಶದಲ್ಲಿರುವ ರಾಜನೀತಿ ಶಾಸ್ತ್ರಜ್ಞರು ಗಂಡಾಂತರವನ್ನು ಸದಾ ಕೆಳಗಿನಿಂದ ಪೂರ್ವ ನಿರೀಕ್ಷಣೆ ಮಾಡುತ್ತಾರೆ ಈ ಗಂಡಾಂತರವು ಬಾಂಬ್ ಎಸೆಯುವಿಕೆಯಾಗಿದ್ದು ಅವರಿಗೆ ಮನೆಯನ್ನು ತರುವುದಾಗಿದೆ ಅವರು ನಿರಂಕುಶವಾದಿಗಳನ್ನು ನಿಜವಾಗಿಯೂ ಇದು ಸುಧಾರಣೆಗೊಳ್ಳುತ್ತಿರುವ ನಾಗರಿಕತೆಯ ಸಮೂಹಗಳ ಕೇವಲ ರಕ್ಷಣಾ ಅಭಿವೃದ್ಧಿಯಾಗಿದೆ ಅದು ಒಲಿಸಿಕೊಳ್ಳುವುದಾಗಲಿ ಪ್ರತಿಭಟಿಸುವುದಾಗಲಿ ಆಗದೆ ಪ್ರಸ್ತುತ ಆಜ್ಞೆಯನ್ನು ಧೂಳಾಗಿಸುತ್ತದೆ ಅವರು ತಮ್ಮೊಳಗೆ ಅಂತರರಾಷ್ಟ್ರೀಯ ಕೇಡಿನ ಬಗ್ಗೆ ಅವರು ಅದು ಕೋವಿಗೆ ಸಿಕ್ಕಿರುವ ಕಠಾರಿಯಂತೆ ವಿಪರೀತವಾಗಿ ವ್ಯಾಪರ್ತನವೆಂದು ಆಲೋಚಿಸುವುದರಿಂದ ಜಾರಿಯಲ್ಲಿರುವ ಮೌನ ವಿಶ್ರಾಂತಿ ಹೊಂದುವ ಬಗ್ಗೆ ತಮ್ಮಲ್ಲೇ ಪ್ರವಾದಿಸುತ್ತಾರೆ ಆಂತರಿಕ ಪರಿಸ್ಥಿತಿಯನ್ನು ಹೆಚ್ಚು ನಿರೀಕ್ಷೆಯಿಲ್ಲದೆ ನಿರ್ಣಯಿಸುವವರಾಗಿ ಅದು ಸ್ವಾಭಾವಿಕವಾಗಿ ಬಾಹ್ಯದಿಂದ ಅಂಧಕಾರವಾದುದ್ದೆಂದು ಭಾವಿಸುತ್ತಾರೆ ಮತ್ತು ಅದರ ಚಾಲನೆಯು ಹೆಚ್ಚು ಕಾಲ ಬಾಳಬ ಬಾಳಲಾರದೆಂದು ಪರಿಗಣಿಸಿ ಅಂತ್ಯವು ಶೀಘ್ರವಾಗಿ ಸಮೀಪಿಸುತ್ತದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂಬುದಾಗಿ ಗಣನೆಗೆ ತೆಗೆದುಕೊಳ್ಳುತ್ತಾರೆ ವಾಸ್ತವವಾಗಿ ಅವರು ರಾಜಕೀಯದಲ್ಲಿ ನಿರಾಕಶವಾದದ ಕಡೆಗೆ ತಮ್ಮ ಪ್ರವೃತ್ತಿಯನ್ನು ಅನುಭವಿಸುತ್ತಾರೆ ಮತ್ತು ಇದು ಸಾಹಿತ್ಯದಲ್ಲಿಯೂ ಸಮಾಜದಲ್ಲಿಯೂ ಅಷ್ಟಾಗಿ ಗುರುತಿಸಲ್ಪಡುತ್ತದೆ ನಿರಾಶಾವಾದವು ಈ ಕ್ಷಣದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಅಲೆಯ ಕಾರಣ ಬಹಳಷ್ಟು ಆಳಕ್ಕೆ ಇಳಿದಿದೆ ಅದೇ ಪತ್ರಿಕೆಯ ಮತ್ತೊಂದು ಲೇಖನವು ಅದೇ ಅಂಶವನ್ನು ಸೂಚಿಸುವುದಾಗಿದೆ ದ ಟ್ರೂತ್ ಕಾಂಟಿನೆಂಟಲ್ ಡೇಂಜರ್ ಐರೋಪ್ಯ ಖಂಡದ ನಿಜವಾದ ಆದಾಯ ಎಂಬ ಲೇಖನದಲ್ಲಿ ಶ್ರೀಯುತ ಜೋಲ್ಸ್ ರೋಚೆ ಎಂಬುವವರು ನಮಗೆ ಸಕಾಲಿಕ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಂಗಳವಾರ ನೀಡಿದ ಅವರ ಪ್ರವಚನವು ಫ್ರೆಂಚ್ ಚೇಂಬರ್ನಲ್ಲಿ ಅತ್ಯಂತ ಲಕ್ಷದಿಂದ ಸ್ವೀಕರಿಸಲಾಯಿತು ಮತ್ತು ಇದು ಮತ್ತೊಮ್ಮೆ ಯುರೋಪಿಗೆ ಇನ್ನೂ ಕವಿದಿರುವ ಜ್ವಾಲಾಮುಖಿಯ ಬೆಂಕಿಯ ಪದರಿನ ತೆಳುವಿಕೆಯನ್ನು ನೆನಪಿಗೆ ತಂದಿತು ಅವರು ಪ್ರೌಢ ಪ್ರಬಂಧವು ಫ್ರಾನ್ಸ್ನಲ್ಲಾಗಿದ್ದು ಕಡೆಗೆ ಅದರ ತ್ಯಾಗಗಳು ಯಾವುದೇ ಶಕ್ತಿಯನ್ನು ಕಡಿಮೆ ಸಂಪತ್ತುಳ್ಳದ್ದಾಗಿ ಮಾಡಬಹುದಾದ ಅದರ ತ್ಯಾಗಗಳು ಅದು ಇನ್ನೂ ಯುದ್ಧಕ್ಕೆ ಸರಿಯಾದ ತಯಾರಿ ನಡೆಸಲಾಗಲಿಲ್ಲ ಅದು ಇನ್ನೂ ಹೆಚ್ಚಾದದ್ದು ಮಾಡಬೇಕಾಗಿದೆ ಮತ್ತು ಎಲ್ಲದಕ್ಕೂ ಹೆಚ್ಚಾಗಿ ಅದು ಸುರಕ್ಷಿತ ಮತ್ತು ಸಂಪತ್ತುಳ್ಳದ್ದು ಎಂದು ಪರಿಗಣಿಸುವ ಮೊದಲು ಹೆಚ್ಚು ವೆಚ್ಚ ಮಾಡಬೇಕಾಗಿದೆ ಸಾಧ್ಯಂತರವಾಗಿ ಅವರು ಜರ್ಮನಿಯನ್ನು ಘೋರವಾದುದೆಂದು ಅಪಾಯಕಾರಿ ಶತ್ರುವೆಂದು ಸದ್ಯಕ್ಕೆ ಅದು ಫ್ರಾನ್ಸ್ಗಿಂತಲೂ ಬಲಶಾಲಿಯಾಗಿದ್ದು ಅದರ ದಾಳಿ ಎದುರಿಸಲು ಫ್ರಾನ್ಸ್ ಸದಾ ಸಿದ್ಧವಾಗಿರಬೇಕೆಂದು ಪ್ರತಿಪಾದಿಸಿದರು ಚಕ್ರವರ್ತಿ ಎಂ ವಿಲಿಯಂ ಸೆಕೆಂಡ್ ಎಂಬುವವನು ತನ್ನ ಕಡೆಯ ಸೈನಿಕ ಮಸೂದೆಯಿಂದ ತನ್ನ ಎಲ್ಲಾ ಜನರನ್ನು ಬಲತ್ಕಾರವಾಗಿ ಸೇನೆ ಸೇರುವಂತೆ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಮಾತ್ರವಲ್ಲ ಆತನು ತನ್ನ ಸೈನ್ಯದಲ್ಲಿ ನಿಜವಾಗಿಯೂ ಐನೂರ ಐವತ್ತು ಸಾವಿರ ಮಂದಿಯ ಹೆಚ್ಚಳವನ್ನು ಮಾಡಿ ಅಧಿಕಾರವನ್ನು ಪಡೆದುಕೊಂಡು ಪೂರ್ಣ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹೊಂದಿಕೊಂಡು ವೈಜ್ಞಾನಿಕವಾಗಿ ನೆಲೆಗೊಂಡು ಅವರುಗಳು ಚಲನಕ್ಕೂ ಮತ್ತು ಹೋರಾಟಕ್ಕೂ ಸಿದ್ಧಗೊಳಿಸುವಂತೆ ಸೈನ್ಯವನ್ನು ಬೆಳೆಸಿದರು